ಚೆನ್ನಾಗಿದೀಯಾ? ನಿನ್ನ ನೋಡಿ ನಾಲ್ಕೇ ದಿನ ಆಗಿದ್ರು ಎಷ್ಟೋ ದಿನ ಆದಾಗನಿಸ್ತಿದೆ. ಮಾವನವ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಏನಾದ್ರೂ ಕೆಲ್ಸದ ಮೇಲೆ ಬಂದಿದ್ಯಾ? ಅತ್ತೆ ಏನಾದ್ರೂ ಮಾತಾಡಕ್ ಹೇಳಿದ್ರಾ? ಹಾಗೇನಿಲ್ಲ, ಮಾಯಾ ಮೇಡಮ್ ಕಾಣುವಾಗ ಬಂದೆ. ಮಾಯಾ ರೂಮಲ್ಲಿದ್ದಾಳೆ, ತುಂಬಾ ಡಲ್ ಆಗಿದ್ದಾಳೆ. ನೀನ್ ಹೋಗೊಂದ್ಸಲ ಮಾತಾಡು. ಸರಿ. ಮಾಯಾ ನಿಂಗೇನಾದ್ರೂ ಹೇಳಿದ್ಲ? ಏನ್ ಹೇಳ್ತಾರೆ? ಏನ್ಲ ಬಿಡು, ಅವಳು ನೀನು ಕಾಲ್ ಮಾಡಿದ್ಲ? ಅಯ್ಯೋ, ಇವ್ರ ಮಧ್ಯೆ ಜಗಳ ನಡೆದಿದ್ ನನಗೆ ಗೊತ್ತಾಗಿದೆ ಅಂತ ಹೇಳಿದ್ರೆ ಆ ಕೋಪ ನನ್ ಮೇಲೆ ತೋರಿಸ್ತಾರೆ. ಹೇಳ್ದೆ ಇರೋದೆ ಬೆಸ್ಟ್. ಇಲ್ಲ, ಕ್ಯಾಶುವಲ್ ಆಗಿ ಮಾತಾಡೋಣ ಅಂತ ಬಂದೆ. ರಾತ್ರಿ ನಡೆದಿದ್ದನ್ನ ಹೇಳಿರ್ತಾಳೆ. ಪದ್ಮಾವತಿಗೆ ಹೇಳಿದ್ರೆ ತಪ್ಪೇನಲ್ಲ. ಯಾಕೆಂದ್ರೆ ಇವಳೇ ಅಲ್ವಾ ಮಾಯಿನ್ಗೆ ಟ್ರೈನಿಂಗ್ ಕೊಟ್ಟಿದ್ದು, ನಮ್ಗೆಲ್ಲ ಇಷ್ಟ ಆಗೋ ಹಾಗೆ ಮಾಡಿದ್ದು. ನಿನ್ಗಿಷ್ಟ ಆಗದೇ ಇರೋ ವಿಷಯ ಇದ್ರೂ ಸ್ವಲ್ಪ ಬುದ್ಧಿ ಹೇಳ್ತಾಳೆ. ಅರವಿಂದ ಅವರು ಪಕ್ಕದಲ್ಲಿದ್ದಾಗ್ಲೇ ವಿಕ್ಕಿ ಸರ್ ಹತ್ರ ಮಾತಾಡ್ಬೇಕು, ಅವಾಗ ನನ್ ಮೇಲೆ ಕಿರ್ಚಾಡಲ್ಲ. ಇದೇ ಒಳ್ಳೆ ಟೈಮ್. ಸರು, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ಗೊಂದು ವಿಷಯ ಹೇಳ್ಬೇಕು. ಏನದು? ಮಾಯಾ ಮೇಡಮ್ ನಿಮ್ಗೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅವ್ರ ವೇಷ ಭಾಷೆ ಎಲ್ಲ ಬದಲಾಯಿಸ್ಕೊಂಡಿದ್ದಾರೆ. ಅಜ್ಜಿನ ಮೆಚ್ಚಿಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಅಂಥವ್ರಿಗೋಸ್ಕರ ನೀವೇನ್ ಮಾಡಿದ್ರೂ ಕಮ್ಮಿನೇ. ಅವ್ರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು ಬರೀ ಪ್ರೀತಿ ಮಾತ್ರನೇ. ಸ್ಟಾಪ್, ಅಲ್ಲಿಗೆ ನಿಲ್ಸು. ನೀನ್ ಮಾಯಾ ಬಗ್ಗೆ ನನಗೆ ಯಾಕೆ ಹೇಳ್ತಿದ್ಯಾ? ಹೂ ಆರ್ ಯು ಟು ಟೆಲ್ ಮೀ ದಟ್? ಯಾಕೋ ಹಾಗಂತಿದ್ಯಾ ಅಕ್ಕ? ನೀನಿರು. ಆಗ್ಲೇ ನೀನು ಮಾತಾಡ್ಬೇಕು ಅಂತಿದ್ದ ವಿಷಯ ಇದೇನಾ? ಲೇ ಪದ್ಮಾವತಿ, ಇವತ್ ನಿನ್ ಕತೆ ಮುಗೀತು. ಸಿಂಹದ್ ಬೋನ್ ಒಳಗಡೆ ಹೋಗುತ್ತಲ್ದೆ ಅದ್ರ ಬಾಯಿ ಒಳಗಡೆ ತಲೆನೇ ಇಟ್ಟಿದ್ಯಾ ಶ್ರೀನಿವಾಸ. ನೋಡು, ಮಾಯಾ ಮತ್ತೆ ನನ್ನ ಮಧ್ಯ ಮೂರನೇ ವ್ಯಕ್ತಿ ಬರೋದು ನನಗಿಷ್ಟ ಇಲ್ಲ. ಮುಖ್ಯವಾಗಿ ನೀನು. ಹಾಗಲ್ಲ ಸರ್.